ಪತಿಯ ದೃಢವಾಣಿಯ ವಾದಮಂ ಕೇಳ್ದು ಸತೀ ಪೇಳ್ದಳು ಇನಿತು ಅಂಜಿದೋಲ್ ಇಂತೂ ತೊದಲಾಗುತ್ತಿದೆ ನನ್ನ ನಾಲಗೆ ನಿನ್ನ ದನಿಗೆಳ್ದು ಮನದನ್ನ ತೊದಲಾಗುತ್ತಿದೆ ನನ್ನ ನಾಲಗೆ ನಿನ್ನ ದನಿಗೆಳ್ದು ಪುಣ್ಯಾಶ್ರಮಂಗಳಂ ನೆವ ಒಡ್ಡು ತೈ ತಂದು ತಮ್ಮ ನೆಲಮಂ ಸುಲಿಯುತಾ ವೈಯನೆ ವಸತಿಗೈದು ದಿನ ದಿನಕ್ಕೆ ತಮ್ಮನೊತ್ತುವರು ಆರ್ಯರಾದೊಡಂ ದಸ್ಯುಗಳೇ ದಿಟಮಲ್ತೆ ಇಲ್ಲಿ ಶ್ರೀರಾಮಚಂದ್ರನ ಆ ದೃಢವಾದ ವಾಣಿಯನ್ನು ಕೇಳಿದಂಥ ಸೀತೆಗೆ ಭಯವಾಗುತ್ತೆ. ಹೇಳ್ತಾಳೆ, ನಿನ್ನ ಮಾತನ್ನು ಕೇಳಿ ನನಗೆ ತೊದಲಾಗ್ತಾ ಇದೆ, ನನ್ನ ನಾಲಿಗೆ ತೊದಲ್ತಾ ಇದೆ ಮನದನ್ನು. ಯಾಕೆ ಅಂತಂದರೆ ಪುಣ್ಯಾಶ್ರಮಗಳ ನೆಪವನ್ನು ಒಡ್ಡಿಕೊಂಡಂತೆ ಈ ನೆಲವನ್ನು ಒತ್ತರಿಸ್ತಾ ಇದ್ದೀರಾ, ಜೊತೆಗೆ ಅವರ ನೆಲಕ್ಕೆ ಬಂದು ಇಲ್ಲಿ ವಸತಿಯನ್ನು ಮಾಡಿ ಅವರನ್ನು ನೀವು ಮತ್ತೆ ಮತ್ತೆ ಹಿಂಸಿಸುವುದು ನಿಜವಾಗಿಯೂ ನೀವು ದಸ್ಯುಗಳಲ್ಲವೇ, ಈ ಒಟ್ಟುಗಳು ದಸ್ಯುಗಳಲ್ಲವೇ ಅನ್ನೋ ರೀತಿ ಪ್ರಶ್ನೆ ಎತ್ತುತ್ತಾ ಇದ್ದಾಳೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವ ಒಂದು ಅಂಶ ಅಂತಂದರೆ, ಈ ಪ್ರಶ್ನೆಯನ್ನು ಲಕ್ಷ್ಮಣನ ಬಾಯಿನಲ್ಲಿ ಹಾಕಿಸಬಹುದಾಗಿತ್ತು. ಲಕ್ಷ್ಮಣನ ಮನಸ್ಸಿನೊಳಗೆ ಈ ತರಹದ ಪ್ರಶ್ನೆ ಮೂಡಿದ ರೀತಿಯೊಳಗೆ, ಆದರೆ ಅವನೂ ಕೂಡ ರಾಕ್ಷಸ ಹನನದೊಳಗೆ ಅಣ್ಣನಿಗೆ ಸಹಜೋಡಿಯಾಗಿರುವವನು, ಅದಕ್ಕೆ ಪೂರ್ಣ ಸಹಕಾರವಿರುವವನು, ಜೊತೆಗೆ ಪುರುಷ. ಯಾವತ್ತು ಕೂಡ ಒಂದು ಕ್ರೌರ್ಯವನ್ನು ಕಂಡಾಗ ಹೆಂಗರುಳು ಮಿಡಿದಂತೆ ಈ ಗಂಡುಗರುಳು ಮಿಡಿಯುವುದು ಕಡಿಮೆ. ಈ ಹೆಂಗರುಳಿನೊಳಗೆ ಈ ಪ್ರಶ್ನೆ ಮೂಡಿರೋದು ಸಹಜವಾಗಿದೆ. ಅದಕ್ಕೇನೇ ಇಡೀ ರಾಕ್ಷಸರ ಸಂಕಟದ ನೆಲೆಯ ಒಳಗೆ ನಿಂತ ರೀತಿಯೊಳಗೆ ಸೀತೆಯ ಈ ಪ್ರಶ್ನೆಗಳು ಮೂಡಿ ಬರ್ತಾ ಇದ್ದಾವೆ. ರಾಕ್ಷಸ ಸಂಸ್ಕೃತಿಯ ಪರವಾದ ಈ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಆರ್ಯದ್ರಾವಿಡ ಸಂಘರ್ಷದ ಈ ಮಹಾಕಥನದೊಳಗೆ ಹೆಣ್ಣಿನ ದನಿಯ ಮುಖೇಣವಾಗಿ ದ್ರಾವಿಡ ಸಂಸ್ಕೃತಿಯ ಈ ಸಂಕಟಗಳನ್ನು ಕುವೆಂಪು ಅವರು ಎತ್ತುತ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕು, ರಾಮನ ಮಾತುಗಳು ಬಂದಾಗ ಆಡುವ ಮಾತುಗಳ ದೃಢತೆ, ಸೀತೆಯ ಅನುಮಾನದ ನೆಲೆಯೊಳಗಿನ ಆತಂಕಗಳು ಬಂದಾಗ, ಸಂಕಟಗಳು ಬಂದಾಗ ಅಲ್ಲಿ ಬರುವಂಥ ಆರ್ದ್ರತೆ, ಇವೆರಡನ್ನೂ ಕೂಡ ಕವಿ ಹೇಗೆ ನಿಭಾಯಿಸ್ತಾ ಇದ್ದಾರೆ. ಯಾಕೆಂದರೆ ಏಕಪಕ್ಷೀಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಲ್ಲ ಒಂದು ಕಾವ್ಯದೊಳಗೆ. ಒಂದು ಕಾವ್ಯ ಅದು ಹೆಚ್ಚು ಜೀವಂತಿಕೆಯಿಂದ ಕೂಡಿರಬೇಕು ಅಂತಂದಾಗ ಈ ಸಂಘರ್ಷಾತ್ಮಕವಾದ ನೆಲೆಯೊಳಗೆ ಬದುಕಿನ ಒಂದು ರೂಪವನ್ನು ಸ್ವರೂಪವನ್ನು ನಿರೀಕ್ಷಿಸ್ತಾ ಹೋಗಬೇಕಾಗತ್ತೆ. ಆ ಅಂಶವನ್ನು ಈ ಮಹಾಕಾವ್ಯದಲ್ಲಿ ತುಂಬ ಸೊಗಸಾಗಿ ಕುವೆಂಪು ಅವರು ನಿರ್ವಹಿಸಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬಹುದು. ಹೀಗಾಗಿ ಸೀತಾಮಾತೆ ಈ ಪ್ರಶ್ನೆಯನ್ನು ಎತ್ತಿದ್ದಾಳೆ. ಅದಕ್ಕೆ ಶ್ರೀರಾಮನ ಉತ್ತರ, ತಿಮಿರಕ್ಕೆ ರವಿ ದಸ್ಯೂ ಜ್ಞಾನಂ ಅಜ್ಞಾನಕ್ಕೆ ದಸ್ಯೂ ಮಾಯೆಯ ನಳಿಸಿ ಮನುಜ ಹೃದಯವನಾಕ್ರಮಿಸುತ್ತ ಆತ್ಮಮಂ ತನ್ನ ಕೃಪೆ ಗುಯ್ಯುವ ಪರಮಾತ್ಮನು ದಸ್ಯೂ ನಾಂ ನಿನಗೆ ನೀನೆನಗೆ ದಸ್ಯೂ ಕೇಳ್ ಅಂತೆವೋಲ್ ಆರ್ಯರು ದಸ್ಯುಗಳ್ ದಂಡಕಾರಣ್ಯ ದಕ್ಷಿಣ ಜನದ ನಯಕೆ ಪಿರಿತನಕ್ಕೆ ಮಣಿವುದೇ ಕಿರಿಯ ಸಂಸ್ಕೃತಿಗೆ ಮೇಲ್ಮೇ ದಂಡಕಾರಣ್ಯ ದಕ್ಷಿಣ
ದಕ್ಷಿಣ ಜನದ ನಯಕೆ ಪಿರಿತನಕ್ಕೆ ಮಣಿವುದೇ ಕಿರಿಯ ಸಂಸ್ಕೃತಿಗೆ ಮೇಲ್ಮೆ ಪುಣ್ಯಂ ವಿಪತ್ತಿನ ತೆರದಿನ್ ಓರೋರ್ಮೆ ದೈತ್ಯನೋಲ್ ಆಕ್ರಮಿಪುದಾತ್ಮಮಂ ಜನತೆಯಂ ನಾಡೂರ್ಗಳಂ ಕೃಪಾಬಾಹು ನೀಡಲ್ಕೆ ಅದರ ನೆಳಲಲ್ತೆ ಪೇಳ್ ರಾಹು ನೀಡಲ್ಕೆ ಕೃಪಾಬಾಹು ನೀಡಲ್ಕೆ ಅದರ ನೆಳಲಲ್ತೆ ಇಲ್ಲಿ ಶ್ರೀರಾಮಚಂದ್ರ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದಕ್ಕೆ ಕೊಡ್ತಾ ಇರತಕ್ಕಂಥ ಈ ಹೋಲಿಕೆಗಳು ಅದ್ಭುತವಾಗಿದ್ದಾವೆ. ಕತ್ತಲೆಗೆ ಸೂರ್ಯನೇ ದಸ್ಯುವಿನಂತೆ ಕಾಣ್ತಾನೆ. ಕತ್ತಲೆ ಅಜ್ಞಾನದ ಸಂಕೇತವಾಗುತ್ತೆ, ಹಿಂಸೆಯ ಸಂಕೇತವಾಗುತ್ತೆ, ಅಂಧತೆ. ಅದನ್ನು ಹೊಡೆದೋಡಿಸ್ಬೇಕು ಅಂತಂದರೆ ಸೂರ್ಯ ಬರಲೇಬೇಕು. ಆ ಸೂರ್ಯ ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ. ಅದಕ್ಕೆ ಜ್ಞಾನ ಅಜ್ಞಾನಕ್ಕೆ ದಸ್ಯುವಿನಂತೆ ಕಾಣಿಸುತ್ತೆ. ಮಾಯೆಯನ್ನು ಅಳಿಸಿ, ಮನುಜನ ಹೃದಯವನ್ನು ಆಕ್ರಮಿಸಿದಂಥ ಈ ಮಾಯೆಯನ್ನು ಅಳಿಸಿ ಆತ್ಮವನ್ನು ಸಂರಕ್ಷಿಸುವುದಕ್ಕೆ ಅಲ್ಲಿ ಆ ಪರಮಾತ್ಮನೂ ಕೂಡ ದಸ್ಯುವಿನಂತೆ ಕಾಣ್ತಾನೆ. ಈ ಮಾತುಗಳನ್ನು ಹೇಳ್ತಾಳೇನೇನೆ ಶ್ರೀರಾಮ. ಇನ್ನೊಂದು ಪ್ರಶ್ನೆ ಇಲ್ಲಿ ಒಂದು ಮಾತು ಹೇಳ್ತಾ ಇರತಕ್ಕಂಥದ್ದು ಗಮನಿಸಬೇಕಾದ್ದು, ನಾನು ನಿನಗೆ ದಸ್ಯು, ನೀನು ನನಗೆ ದಸ್ಯು. ಈ ದಂಡಕಾರಣ್ಯದ ದಕ್ಷಿಣ ಜನದ ಒಂದು ಸ್ಥಿತಿಗೆ ಪಿರಿತನಕ್ಕೆ ಮಣಿಯುವುದೇ ಕಿರಿಯ ಸಂಸ್ಕೃತಿಗೆ ಮೇಲ್ಮೆ, ದೊಡ್ಡತನಕ್ಕೆ ನಮಸ್ಕರಿಸ್ತಕ್ಕಂಥದ್ದೇನೇ ಈ ಕಿರಿಯ ಸಂಸ್ಕೃತಿಗೆ ಮೇಲ್ಮೆ. ಇಲ್ಲಿ ಪಿರಿತನ ಮತ್ತು ಕಿರಿತನ ಅಂತಕ್ಕಂಥದ್ದು ಗುಣಾತ್ಮಕತೆಯ ಒಳಗೋ ಪ್ರಮಾಣದ ಒಳಗೋ ಪ್ರಶ್ನಾರ್ಹವಾಗಿದ್ದರೂ ಕೂಡ ಶ್ರೀರಾಮನ ಸಮರ್ಥನೆಯ ನೆಲೆಯೊಳಗೆ ಈ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಈ ತತ್ ಕ್ಷಣದೊಳಗೆ ಹೆಚ್ಚು ನಿಷ್ಠುರ ವೈಚಾರಿಕತೆಗೆ ಒಡ್ಡಿದಂತೆ ನೋಡಿದಾಗ ರಾಮನ ಸಮರ್ಥನೆಯ ಮಾತನ್ನು ನಾವು ಒಪ್ಪುವುದಕ್ಕೆ ಸಾಧ್ಯವಾಗದ ಒಂದು ಸಂದಿಗ್ಧದಲ್ಲಿ ಸಿಕ್ಕಿಕೊಳ್ತೇವೆ. ಕುವೆಂಪು ಕೂಡ ರಾಮನ ಈ ಮಾತುಗಳನ್ನು ಒಪ್ಪಿತ ಮುದ್ರೆಯಾಗಿ ಇಲ್ಲಿ ಮಂಡಿಸುತ್ತಿಲ್ಲ. ಯಾಕೆಂತಂದರೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಎರಡು ಸಂಸ್ಕೃತಿಗಳ ಸಂಘರ್ಷ. ಆ ಸಂಸ್ಕೃತಿಗಳ ಸಂಘರ್ಷದೊಳಗೆ ಸಂಸ್ಕೃತಿಗ ಪ್ರತಿನಿಧಿಗಳಾಗಿ ಮಾತನಾಡ್ತಕ್ಕಂಥವರುಗಳು ತಮ್ಮ ತಮ್ಮ ಸಮರ್ಥನೆಯನ್ನು, ತಮ್ಮ ತಮ್ಮ ಸಂಸ್ಕೃತಿಯ ಸಮರ್ಥನೆಯನ್ನು ಮಾಡಿಕೊಳ್ತಾ ಇರಬೇಕಾದಾಗ ಅದು ಪ್ರಾಸಂಗಿಕ. ಆದರೆ ಕಾವ್ಯದೊಳಗೆ ಒಂದು ವಸ್ತುಧ್ವನಿ ಇದೆ, ಅದು ಪ್ರಸಂಗಗಳಲ್ಲಿ ಸಿಕ್ಕುವುದಲ್ಲ, ಇಡೀ ಕಾವ್ಯವನ್ನು ಪೂರ್ಣವಾಗಿ ಗ್ರಹಿಸಿದ ಹೊತ್ತಿನೊಳಗೆ ವ್ಯಂಜಿತವಾಗುವಂಥ ದರ್ಶನಧ್ವನಿ. ಆ ದರ್ಶನಧ್ವನಿ ಇದೆಯಲ್ಲ, ಅದು ಕುವೆಂಪು ಕಂಡ ಲೋಕದೃಷ್ಟಿಯ ಧ್ವನಿ. ಲೋಕದೃಷ್ಟಿಯ ಧ್ವನಿ ಅದು ಮುಂದೆ ನಮಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಇಲ್ಲಿ ಈ ಕ್ಷಣದೊಳಗೆ ಶ್ರೀರಾಮಚಂದ್ರ ತನ್ನ ಈ ಮಾರಣ ಹೋಮವನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾನೆ ತನ್ನ ಸಂಸ್ಕೃತಿಯ ಸಂರಕ್ಷಣೆಯ ನೆಪದೊಳಗೆ. ಮತಿಸುತೆ ಮನದಿ ವಚನಮಂ ಪತಿದೇವನ ಪತಿದೇವನ ಆ ವಚನಮಂ ಮತಿಸುತೆ ಮನದಿ ಮುಂದೆ ಗಮಿಸಿದಳು ವೈದೇಹಿ ಮತ್ತೆ ಮುಂದಣಾಶ್ರಮ ಕೈದಿ ತಿಂಗಳಾರಂ ಕಳೆಯುತ ಅಲ್ಲಿಂದೆ ಮುಂಬರಿದು ಆಶ್ರಮದಿಂ ಆಶ್ರಮ ಕೈದಿದರು ಒಂದೊಂದು ಎಡೆಯೊಳು ಪಲವಾರು ತಿಂಗಳಗಳಂ ಮತ್ತೆ ಒಮ್ಮೊಮ್ಮೆ ವರ್ಷಮಂ ಕಳೆದು ಇಂತಿಂತಿಂತು ಪತ್ತು ಸೂಳಿಲೆನೇಸರಂ ಸುತ್ತುವರಿದತ್ತು ಅಂತೆಯೇ ಇಳಾತ್ಮಜೆ ಇನಕುಲಾತ್ಮಜನ ಅಡಿಯ ಪಜ್ಜೆ ವಟ್ಟ
ಕಟ್ಟೆಯ ನಡೆಯೇ ತರಳೆಯ ತನಂ ಪಂಟು ತುಂಬಿದುದು ಮೈಗೆ ಮಹಿಳಾ ಮಹದ್ಗೌರವಂ ಮೇಣ್ ಅಂತೆ ನಡೆ ನುಡಿಗೆ ಬಗೆಗೆ ದಿನ ದಿನ ಚರಿಸೆ ಕಲ್ಲು ಮುಳ್ಳಿಡಿದ ಪಳುವಟ್ಟೆಯೂ ಸಮೆ ಸಮೆದು ನುಣ್ಣಿ ತಪ್ಪುದೆ ನಲ್ಕೆ ಸೀತೆ ಜನಕ ಕುಮಾರ್ತೆ ಋಷಿ ಸಂಗದಿ ತಪಸ್ವಿನಿಯಪ್ಪುದಚ್ಚರಿಯೇ ಸೀತೆ ಜನಕ ಕುಮಾರ್ತೆ ಋಷಿ ಸಂಗದಿ ತಪಸ್ವಿನಿಯಪ್ಪುದಚ್ಚರಿಯೇ ದಶರಥನ ಸೂನುಗಳಿಗೆ ಈರೈದು ಬರಿಸದ ಸಾಹಸದ ರಸಯಾತ್ರೆಯಾದುದು ಅಕ್ಷಯ ಪಾತ್ರೆ ವೀರ ಸುಂದರ ವಿವಿಧ ಭಾವಾನುಭಾವಗಳಿಗೆ ಭಾವಾನುಭವಗಳಿಗೆ ಶ್ರೀರಾಮನ ಮಾತುಗಳನ್ನು ಕೇಳಿದಂಥ ಸೀತೆ ಮನಸ್ಸಿನೊಳಗೆ ಒಂದು ಒಪ್ಪಿತ ಮುದ್ರೆಯನ್ನು ತೋರಿದವಳಾಗಿ ಮುಂದೆ ಪತಿಯನ್ನು ಹಿಂಬಾಲಿಸ್ತಾಳೆ. ಹೀಗೆ ಮುಂದೆ ಅವರು ಇನ್ನೊಂದು ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಒಂದು ತಿಂಗಳು ಆರು ತಿಂಗಳು ಕಳೀತಾರೆ. ಮತ್ತೆ ಮುಂದುವರಿದು ಇನ್ನೊಂದು ಆಶ್ರಮಕ್ಕೆ ಹೋಗ್ತಾರೆ. ಹೀಗೆ ಹಲವು ಆಶ್ರಮಗಳಲ್ಲಿ ಒಂದು ತಿಂಗಳು, ಆರು ತಿಂಗಳು, ಒಂದು ವರ್ಷ, ಹೀಗೆ ಅವರವರಿಗೆ ಅನುಕೂಲವಾದ ರೀತಿಯೊಳಗೆ ಅಲ್ಲೆಲ್ಲ ಉಳಿದಿದ್ದು ಮುಂದಕ್ಕೆ ಬರ್ತಾರೆ. ಹೀಗೆ ಹತ್ತು ವರ್ಷಗಳು ಕಳೀತಾವೆ. ಹತ್ತು ವರ್ಷಗಳು ಕಳೆದರೆ ಅದು ಕೇವಲ ಗಣಿಕೆಗೆ ಸಿಕ್ಕ ಕಾಲಮಾನವಲ್ಲ. ಆ ಕಾಲಮಾನದೊಳಗೆ ಅವರ ಮನಸ್ಸಿನೊಳಗೆ ಆದಂಥ ಒಂದು ಪಕ್ವತೆ, ಒಂದು ಬೆಳವಣಿಗೆ, ಅದನ್ನೂ ಕೂಡ ಆ ಪ್ರಯಾಣ, ಆ ಉಳಿದ ಜಾಗಗಳೊಳಗಿನ ಅನುಭವ ಹೇಗೆ ಕಟ್ಟಿಕೊಡ್ತು ಅನ್ನುವುದನ್ನು ತುಂಬ ಸೊಗಸಾಗಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೀತಾಮಾತೆ ಈ ಹತ್ತು ವರ್ಷಗಳಲ್ಲಿ ಗಂಡನ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟಂತೆ ನಡೆದಿದ್ದಾಳೆ. ತರಳೆಯ ತನಂ ಪಂಟು ತುಂಬಿದುದು ಮೈಗೆ ಮಹಿಳಾ ಮಹದ್ಗೌರವಂ ಸೊಗಸಾಗಿ ಹೇಳ್ತಾ ಇದ್ದಾರೆ. ಈ ಶಬ್ದ ಮೈತ್ರಿ ಇದೆಯಲ್ಲ, ಪದ ಮೈತ್ರಿ ಇದೆಯಲ್ಲ, ಆ ಪದ ಮೈತ್ರಿಯೇ ಸೀತೆಯೊಳಗೆ ಆ ಹುಡುಗುತನ, ಹುಡುಗಿತನ ಅದಿದೆಯಲ್ಲ, ತರಳೆತನ, ಅದು ಕಳೆದಂತೆ ಹೇಗೆ ಒಂದು ಮಹದ್ ಮಹಿಳಾ ಗೌರವಂ ಬೆಳೆಯಿತು ಎನ್ನುವುದನ್ನು ಈ ಶಬ್ದಗಳು ಅಭಿವ್ಯಂಜಕ ಶಕ್ತಿಯಿಂದ ಒಂದು ರೀತಿಯಲ್ಲಿ ಅನುವಾದಿಸುತ್ತಿವೆ, ಎನಾಕ್ಟ್ ಮಾಡ್ತಾ ಇದ್ದಾವೆ. ಅದು ಹೇಗೆ ಬಂತು? ನಡೆ ನುಡಿಗೆ, ಅವಳ ಮಾತಿಗೆ, ಅವಳ ನಡಿಗೆಗೆ, ನಡೆಗೆ, ಎಲ್ಲದರಲ್ಲಿಯೂ ಕೂಡ ಈ ಮಹಿಳೆಯ ಮಹದ್ಗೌರವ ಬಂತಂತೆ. ದಿನ ದಿನ ಚರಿಸೆ ಕಳ್ಳು ಮುಳ್ಳಿಡಿದ ಪಳುವಟ್ಟೆಯಂ ಸಮೆ ಸಮೆದು ನುಣ್ಣಿ ತಪ್ಪುದಂತು ಎನಲ್ಕೆ ಸೀತೆ ಜನಕ ಕುಮಾರ್ತೆ. ಅಲ್ಲಿ ಸೀತೆ ಜನಕ ಕುಮಾರ್ತೆ ಮತ್ತೆ ಮತ್ತೆ ಜನಕ ಮಹಾರಾಜನನ್ನು ನೆನಪಿಸ್ಕೊಳ್ತಾರೆ. ಯಾಕೆ ಅಂತಂದರೆ ಅಂಥ ಮಹಾರಾಜನ ಮಗಳಾಗಿ ಬೆಳೆದಂಥವಳು ಸೀತೆ, ಅದಕ್ಕೆ ನೆನೆ ಸಹಜವಾಗಿ ಬರುತ್ತೆ. ಅಷ್ಟೇ ಅಲ್ಲ, ಆ ಋಷಿಗಳ ಸಂಘದೊಳಗೆ ಅವಳಿಗೆ ತಪಸ್ವಿನಿಯಪ್ಪುದ ಅಚ್ಚರಿಯೇ, ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಶಬ್ದ ಇದು. ಯಾಕೆ ಅಂದರೆ ಮುಂದೆ ಸೀತಾಪಹರಣ ನಡೆಯಲಿದೆ. ಒಂದು ವರ್ಷ ಕಾಲ ರಾವಣನ ಆ ಬಂಧನದೊಳಗೆ ಅವಳು ಇರಬೇಕಾಗತ್ತೆ. ಆ ಬಂಧನದೊಳಗೆ ಇರಬೇಕಾದಂಥ ಹೊತ್ತಿನೊಳಗೆ ಬೇಕಾದಂಥ ಮನಸ್ಥಿತಿಯ ಒಂದು ಪೂರ್ವ ಸಿದ್ಧತೆ ಇಲ್ಲಿ ಆಗೋಗಿದೆ. ಈ ಋಷಾಶ್ರಮಗಳಲ್ಲಿ ಅವಳ ಮನಸ್ಸಿಗೆ ಒದಗಿದಂಥ ಒಂದು ಸಂಸ್ಕಾರ ಇದೆಯಲ್ಲ, ತಪಸ್ಸಿನ ಸಂಸ್ಕಾರ, ಅಲ್ಲಿಯೂ ಕೂಡ ಅವಳು ಗೈಯುವುದು ತಪಸ್ಸೇ. ರಾಮನ ನಿರೀಕ್ಷೆಯ ತಪಸ್ಸನ್ನು ಗೈತಾಳಲ್ಲಿ. ಅದಕ್ಕೇನೇ ಮತ್ತೊಬ್ಬನ ಜೊತೆಯೊಳಗೆ ಮಾತನಾಡಬೇಕಾದಾಗ ಒಂದು ಹುಲ್ಲು ಕಡ್ಡಿಯನ್ನು ನೆಪವಾಗಿಟ್ಟುಕೊಂಡ ರೀತಿಯೊಳಗೆ ಅವಳು ಆಡುವ ಮಾತುಗಳು ಮುಂದೆ ಬರ್ತಾವಲ್ಲ, ಅದೆಲ್ಲಕ್ಕೂ ಕೂಡ ಒಂದು ರೀತಿ ಮುನ್ನುಡಿ ಬರದ ರೀತಿಯೊಳಗಿನ ಮಾತುಗಳು ಇವು.
ಇಂಥ ಈ ಜನಕ ಕುಮಾರ್ತೆ ತಪಸ್ವಿನಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ಬರೀ ಸೀತೆಗೆ ಮಾತ್ರ ಇಂಥ ಒಂದು ಮಹತ್ ಬೆಳವಣಿಗೆ ಅಲ್ಲ, ಆ ದಶರಥ ಕುಮಾರರಿಬ್ಬರಿಗೂ ಕೂಡ ರಸಯಾತ್ರೆಯ ಅಕ್ಷಯ ಪಾತ್ರೆಯ ಅನುಭವವೇ ಆಗಿದೆ. ಯಾವ ತರಹದ್ದು ವೀರ ಸುಂದರ ವಿವಿಧ ಭಾವ ಅನುಭವಗಳಿಗೆ ಒಂದು ರಸಯಾತ್ರೆಯಾಗಿರುವುದಾಗಿದೆ ಅವರ ಈ ಅರಣ್ಯವಾಸ. ವರ್ದಿನಂ ಸಂಜೆ ಪಡುವಳ್ ಪಣೆಯ ಮೇಲೆ ಪನಿಕಿಡಿಯಾದ ತಳತಳಿಸುತ್ತಿರೆ ಬೆಳ್ಳಿ ದಣಿದು ಕೋಳ್ ಮಿಗವೇಂಟೆಯೊಳ್ ಮಲೆಯ ತಲೆಯಿಂದೆ ತಳ್ಪಲಿನ ಎಲೆಯ ಮನೆಗೆ ಬರುತ್ತಲಿರ್ದಗ್ರಜಂ ದಣಿದು ಕೋಳ್ ಮಿಗವೆಂಟೆಯೊಳ್ ಮಲೆಯ ತಲೆಯಿಂದೆ ತಳ್ಪಲಿನ ಎಲೆಯ ಮನೆಗೆ ಬರುತ್ತಲಿದ್ದಗ್ರಜಂ ಊರ್ಮಿಳಾವಲ್ಲಭನ ಬೆಮರ್ದ ಮೊಗಮಂ ಕಂಡು ಕನಿಕರಂಗೊಂಡು ಸುಯ್ದನು ಅಗ್ರಜಂ ಊರ್ಮಿಳಾವಲ್ಲಭನ ಬೆಮರ್ದ ಮೊಗಮಂ ಕಂಡು ಕನಿಕರಂಗೊಂಡು ಸುಯ್ದನು ತನ್ನ ಮಡದಿಯಂ ಬೆಚ್ಚನೆಯ ನೀರ್ವಿಡಿದು ಪತಿ ಸೇವೆ ಗಣಿಯಾಗಿ ಪರ್ಣಶಾಲೆಯ ಬಾಗಿಲೊಳೆ ಕಾಯುತಿರ್ಪಳಂ ತನ್ನ ಮಡದಿಯಂ ನೆನೆದು ಬೆಮರಿನ ಮರೆಯೊಳೊಂದು ಕಂಬನಿ ಹೊಂಚಿ ಬೆಮರಿನ ಮರೆಯೊಳ್ ಒಂದು ಕಂಬನಿ ಹೊಂಚಿ ಸಮಯ ಮಂಕಾಯುತಿರೆ ತಮ್ಮಂಗೆ ಒರೆದ ನಿಂತು. ಕುವೆಂಪು ಅವರ ವಿಶೇಷ ಇರೋದೇನೇನೆ, ಇಂಥ ಸಣ್ಣ ಸಂಗತಿಗಳಲ್ಲಿ ಮನುಷ್ಯ ಸಹಜವಾದ ಭಾವನೆಗಳನ್ನು ಮಿಡಿಸುವುದರೊಳಗೆ. ಶ್ರೀರಾಮ ಸೀತೆ ಕಾಡಿನಲ್ಲಿದ್ದಾರೆ, ಜೊತೆಯಲ್ಲಿ ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣ ಅಣ್ಣನ ಜೊತೆಗೆ ಕಾಡಿಗೆ ಬರಬೇಕಾದಾಗ ಪತ್ನಿಯನ್ನು ಬಿಟ್ಟು ಬಂದಿದ್ದಾನೆ, ಏಕಾಂಗಿಯಾಗಿ ಇದ್ದಾನೆ. ಅಣ್ಣ ಅತ್ತಿಗೆಯರ ಜೊತೆಯಲ್ಲಿದ್ದೂ ಕೂಡ ತನ್ನ ಪತ್ನಿಯನ್ನು ಬಿಟ್ಟ ಆ ಏಕಾಂಗಿತನ ಇದೆಯಲ್ಲ, ಅದು ಅವನೊಳಗೆ ಹೇಗಿದೆ ಅದನ್ನು ಮೌನದಲ್ಲಿ ಕೆಲವು ಕಡೆಗೆ ಕಟ್ಟಿಕೊಟ್ರೆ ಮಾತಿನಲ್ಲಿ ಸೀತೆ ಮತ್ತು ರಾಮರ ಮುಖೇಣವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ ಕುವೆಂಪು. ಇಲ್ಲಿ ಗಮನಿಸಬೇಕಾದ್ದು ಅಂತಂದರೆ, ಒಂದು ದಿನ ಸಂಜೆ ಕಾಡು ಮೃಗಗಳ ಬೇಟೆಗೆ ಹೋಗಿದ್ದಾರೆ ರಾಮಲಕ್ಷ್ಮಣರಿಬ್ಬರೂ ಕೂಡ. ಬೆಟ್ಟದ ತುದಿಯಿಂದ ತಪ್ಪಲಿಗೆ ಬರ್ತಾ ಇದ್ದಾರೆ ಪರ್ಣ, ತಮ್ಮ ತಾವು ಕಟ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥ ಪರ್ಣಕುಟಿಯ ಕಡೆಗೆ ಬರ್ತಾ ಇದ್ದಾರೆ. ಬರ್ತಾ ಇರಬೇಕಾದಾಗ ಆಯಾಸ ಬೆವರಿದೆ, ಯಾಕೋ ರಾಮ ಲಕ್ಷ್ಮಣನ ಕಡೆಗೆ ನೋಡ್ತಾನೆ. ನೋಡಿದ ತಕ್ಷಣ ಥಟ್ಟನೆ ಅವನಿಗೆ ಕನಿಕರ ಉಕ್ಕಿದಂತೆ ನಿಡುಸುಯ್ತಾನೆ. ಲಕ್ಷ್ಮಣನ ಕಡೆಗೆ ನೋಡಿದ ಅಂತ ಹೇಳೋದಿಲ್ಲ ಕುವೆಂಪು ಅವರು. ಊರ್ಮಿಳಾವಲ್ಲಭನ ಬೆಮರ್ದ ಮೊಗಮಂ ಕಂಡು, ಊರ್ಮಿಳಾವಲ್ಲಭ ಅನ್ನೋದಿದೆಯಲ್ಲ, ಊರ್ಮಿಳೆ ಇಲ್ಲಿಲ್ಲ, ಊರ್ಮಿಳಾ ವಲ್ಲಭ ಇಲ್ಲಿದ್ದಾನೆ. ಅದಕ್ಕೆ ಥಟ್ಟನೆ ಶ್ರೀರಾಮನಿಗೆ ನೆನಪಾಗುತ್ತೆ, ತನ್ನ ಮಡದಿ ಬಿಸಿನೀರು ಹಿಡಿದಂತೆ ಪತಿಸೇವೆಗೆ ಅಣಿಯಾಗಿ ಪರ್ಣಶಾಲೆಯ ಬಾಗಿಲೊಳಗೆ ಕಾಯುತ್ತಿದ್ದಾಳೆ ನನ್ನ ಬರುವಿಕೆಯನ್ನು ನೆನೆದು. ಆದರೆ ಲಕ್ಷ್ಮಣನಿಗೆ ಇದನ್ನು ನೆನಪಿಸಿಕೊಳ್ತಿದ್ದ ಹಾಗೇನೇ ರಾಮನ ಕಣ್ಣೊಳಗೆ ಕಂಬನಿ
ಹನಿಯುತ್ತೆ. ಆದರೆ ಅದನ್ನು ಕಾಣಿಸಿಕೊಳ್ಳೋದಿಲ್ಲ. ಕಾಣಿಸಿಕೊಳ್ಳದಂತೆ ಅವನು ಆ ಬೆಮರಿನ ಜೊತೆಯೊಳಗೆ ಹೊಮ್ಮಿದ ಕಂಬನಿಯನ್ನು ಹಾಗೆ ಒರೆಸ್ಕೊಳ್ತಾನೆ. ರಾಮ ಬೇರೆಯವರಿಗೆ ದೇವರಂತೆ ಕಾಣಿಸಬಹುದು, ಆದರೆ ಅವನೂ ಕೂಡ ಮನುಷ್ಯನೇ. ಅವನಿಗೆ ಭಾವನೆಗಳಿವೆ, ಮನುಷ್ಯ ಸಹಜವಾದ ಭಾವನೆಗಳು. ತನ್ನ ತಮ್ಮನ ಒಳಸಂಕಟವನ್ನು ಅರ್ಥ ಮಾಡಿಕೊಳ್ಳಬಲ್ಲಷ್ಟು ಸೂಕ್ಷ್ಮ ಮನಸ್ಸಿನವನು. ಜಗತ್ತನ್ನು ಅರ್ಥ ಮಾಡಿಕೊಳ್ಳೋನಿಗೆ ಪಕ್ಕದಲ್ಲಿರುವವನು ಅರ್ಥವಾಗುವುದಿಲ್ಲವೇ? ಆ ಇಂಥ ಈ ಪ್ರಸಂಗಗಳಲ್ಲಿ ಬಹಳ ಅದ್ಭುತವಾಗಿ ಮನುಷ್ಯರ ಮನೋನಿರೀಕ್ಷೆಯನ್ನು ಈ ಮಹಾಕವಿ ಮಾಡಿದ್ದಾರೆ. ಈಗ ಆ ಶ್ರೀರಾಮನ ಸೌಮಿತ್ರಿಯ ಕಡೆಗೆ ತಿರುಗಿ ಹೇಳ್ತಾ ಇದ್ದಾರೆ, ವನವಾಸದವಧಿ ಕೊನೆ ಸಾರುತ್ತಿದೆ ಸೌಮಿತ್ರಿ, ಸೌಮಿತ್ರಿ ವನವಾಸದವಧಿ ಕೊನೆ ಸಾರುತ್ತಿದೆ, ಮನೆಯ ನೆನೆದು ಒಮ್ಮೊಮ್ಮೆ ಬಯಕೆ ಬಾಯಾರುತ್ತಿದೆ, ಮನೆಯ ನೆನೆದೊಮ್ಮೊಮ್ಮೆ ಬಯಕೆ ಬಾಯಾರುತ್ತಿದೆ, ಸರಯೂ ಜಲವನೀಂಟಲು ಆಶೆ ಸೊಂಡಿಲ ನೆಳೆದು ಚಾಚುತ್ತಿದೆ, ಕೋಸಲಕ್ಕೆ ಕಿರಿದಲ್ಲದಿರ್ದೊಡಂ ಮತ್ತೆ ಕೀಡಲ್ಲದಿರ್ದೊಡಂ ಈ ವಿಪಿನ ಧರಾ ಸಾಮ್ರಾಜ್ಯಂ, ಅಗಲಿಕೆಯನನುಭವಿಸುತ್ತಿದೆ ಮನಂ ತಾಯ್ನಾಡಿನ, ಮನಂ ತಾಯ್ನಾಡಿನ ಅಗಲಿಕೆಯನನುಭವಿಸುತ್ತಿದೆ, ಕೋಸಲಕ್ಕೆ ಕಿರಿದಲ್ಲದಿರ್ದೊಡಂ ಮತ್ತೆ ಕೀಳಲ್ಲದಿರ್ದೊಡಂ ಈ ವಿಪಿನ ಧರಾ ಸಾಮ್ರಾಜ್ಯಂ, ವರ್ಷಮಿನ್ನೆರಡು ತೀರ್ವಿನಂ ಸೇರ್ದಪೆವು ಅಯೋಧ್ಯಯಂ, ಆ ಪೊಳ್ತಿನನ್ನೆಗಂ ಸತ್ಸಂಗಮೆಯ ಮಂಗಳಂ ತಪಂ, ಆ ಪೊಳ್ತಿನನ್ನೆಗಂ ಸಂಗಮೆಯೇ ಮಂಗಳಂ ತಪಂ. ಲಕ್ಷ್ಮಣನ ಕಡೆ ತಿರುಗಿ ಶ್ರೀರಾಮಚಂದ್ರ ಹೇಳುವ ಈ ಮಾತುಗಳು ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡ ರೀತಿಯೊಳಗೆ ತಮ್ಮನಿಗೆ ತಣ್ಣನೆಯ ಎಚ್ಚರಿಕೆಯನ್ನು ನೀಡುವ ಮಾತುಗಳು ಕೂಡ ಆಗಿವೆ. ವಿಶೇಷವಾಗಿ ತಾಯ್ನಾಡಿನ ಹಂಬಲದ ತುಡಿತವನ್ನು ಹೇಗೆ ವ್ಯಂಜಿಸ್ತಾ ಇದೆ ಈ ಮಾತುಗಳು ಅಂತಂದರೆ, ಆರ್ದ್ರವಾದ ಭಾವದೊಳಗೆ ಬರಬೇಕಾದ ಶಬ್ದಜಾಲಗಳಿವು. ಶಬ್ದಜಲಗಳು, ಶಬ್ದಜಾಲ ಅನ್ನೋದಕ್ಕಿಂತ ಶಬ್ದಜಲಗಳು ಇವು. ಯಾಕೆ ಅಂತಂದರೆ ತುಂಬ ಸೊಗಸಾಗಿ ನಮ್ಮ ಹಿರಿಯರು ಅದನ್ನು ಹಾಡಿದರು, ಮತ್ತೆ ಮತ್ತೆ ಅನುರಣಿಸುವ ಭಾವದೊಳಗೆ ಅದನ್ನು ಹಾಡ್ತಾ ಹೋದರು. ಒಂದು ಕಾವ್ಯದ ಶ್ರೇಷ್ಠತೆ ಇರುವುದೇ ಸಾಲುಗಳನ್ನು ಪುನರುಕ್ತಿಸುವ ಹೊತ್ತಿನೊಳಗೆ, ಅರ್ಥ ಪಲ್ಲಟಗೊಳಿಸುವ ರೀತಿಯೊಳಗೆ ಮತ್ತೆ ಮತ್ತೆ ಅವುಗಳನ್ನು ಸಂಯೋಜನೆಗೊಳಿಸುವುದಿದೆಯಲ್ಲ, ಅದೇ ಕಾವ್ಯದ ಶಕ್ತಿ ಮತ್ತು ಕಾವ್ಯದ ಧ್ವನಿರಮ್ಯತೆ. ಇಲ್ಲಿ ಶ್ರೀರಾಮನಿಗೆ ತನ್ನ ಊರಿನ ನೆನಪು ಕಾಡಿದೆ. ಹೇಳ್ತಾನೆ, ತಮ್ಮ ಇನ್ನು ವನವಾಸಕ್ಕೆ 2 ವರ್ಷದ ಅವಧಿ ಇದೆ, ಆದರೆ ಮನೆಯನ್ನು ನೆನೆದಂತೆ ನನ್ನ ಬಯಕೆ ಬಾಯಾರುತ್ತಿದೆ, ನಮ್ಮ ಸರಯೂ
ಜಲವನ್ನು ಕುಡಿಯುವುದಕ್ಕೆ ನನ್ನ ಆಸೆಯ ಸೊಂಡಿಲು ಚಾಚುತ್ತಿದೆ. ಯಾವ ರೀತಿಯಲ್ಲಿಯೂ ಕೂಡ ಕೋಸಲಕ್ಕೆ ಕಿರಿದಲ್ಲ, ಕೀಳಲ್ಲ ಈ ವನಸಾಮ್ರಾಜ್ಯ. ಆದರೂ ಕೂಡ ಈ ವನದ ನಡುವೆ ನನ್ನ ಮನಸ್ಸು ತಾಯ್ನಾಡಿನ ಹಂಬಲಿಕೆಯೊಳಗೆ ಇದೆಯೇ? ಇನ್ನೆರಡು ವರ್ಷ ತೀರಲಿ, ಅಯೋಧ್ಯೆಯನ್ನು ಸೇರ್ತೇವೆ. ಆ ಹೊತ್ತಿನವರೆಗೂ ಸತ್ಸಂಗಮೇ ಮಂಗಳಂ ತಪಂ. ಯಾಕೆಂದರೆ ಪತ್ನಿಯನ್ನು ಬಿಟ್ಟು ಈ ವಿಪಿನದೊಳಗೆ ಏಕಾಂಗಿಯಾಗಿರುವ ಲಕ್ಷ್ಮಣನದು ಕೂಡ ಒಂದು ದೊಡ್ಡ ತಪಸ್ಸೆ. ಅದನ್ನು ಭಾವಕ್ಕೆ ತಂದುಕೊಂಡಂತೆ ಈ ಸತ್ಸಂಗಮೇ ಮಂಗಳಂ ತಪಂ ಎನ್ನುವುದನ್ನು ಹೇಳ್ತಾ ಇದ್ದಾನೆ ಸಪತ್ನೀಕನಾಗಿ ಅರಣ್ಯದೊಳಗೆ ಇರುವ ಶ್ರೀರಾಮಚಂದ್ರ ತನ್ನ ತಮ್ಮನಿಗೆ. ನುಡಿದನನುಜಂ ತನ್ನಗ್ರಜಾತನ ಕೊರಳ ಖಿನ್ನತೆಯ ತವಿಸಿ ಚರಿಸಿದೆವು ನಾವೆನಿತೋ ಋಷ್ಯಾಶ್ರಮಂಗಳಂ ಕಂಡೆವೆನಿತೆನಿತೋ ಕಿತ್ತಡಿಗಳಂ ಮೇಣಂತೆ ಕೇಳ್ದೆವು ಈಂಟಿದೆವು ಎನಿತೋ ತತ್ವ ಪೀಯೂಷಮಂ ಚಿತ್ತ ಕೆತ್ತರವಾಯಿತು ಎದೆಗೆ ಬಿತ್ತರವಾಯಿತು ದೊರೆಕೊಂಡುದಾತ್ಮ ಪ್ರಸನ್ನತೆ ವಸಿಷ್ಠ ಗುರು ಮತ್ತೆ ವಿಶ್ವಾಮಿತ್ರ ದೇವರಿರುವರೂ ಇತ್ತ ಕಲ್ಪಿಗೆ ಕಿರೀಟಮಾದತ್ತು ವಿಪಿನಾಯನಂ ಹೇ ಆರ್ಯ ವಿಪಿನಾಯನಂ ನಿನ್ನ ಸಂಗದಿನಂತೆ ದೇವಿಯರ ಸೇವೆಯಿಂ ನನ್ನ ಆತ್ಮ ಕೊಂದು ಅಮೃತ ಕೃಪೆಯಾಯಿತು. ಅಣ್ಣನ ಮಾತನ್ನ ಅರ್ಥ ಮಾಡಿಕೊಂಡ ಲಕ್ಷ್ಮಣ ಬಹಳ ಉದಾತ್ತವಾದ ಮಾತನ್ನು ಹೇಳ್ತಾ ಇದ್ದಾನೆ. ಅಣ್ಣ, ನಾವು ಎಷ್ಟೆಷ್ಟೋ ಋಷ್ಯಾಶ್ರಮಗಳನ್ನು ಈ ಅರಣ್ಯಯಾನದೊಳಗೆ ನಾವು ಕಂಡಿದ್ದೇವೆ, ಎಷ್ಟೆಷ್ಟೋ ಋಷಿಗಳನ್ನು ಒಟ್ಟುಗಳನ್ನು ನಾವು ಭೇಟಿಯಾಗಿದ್ದೇವೆ, ಅವರ ಮಾತುಗಳನ್ನು ಕೇಳಿದ್ದೇವೆ, ಅವರ ತತ್ವ ಪೀಯೂಷವನ್ನು ನಾವು ಸವಿದಿದ್ದೇವೆ. ಹೀಗಾಗಿ ನಮ್ಮ ಮನಸ್ಸಿಗೆ ಒಂದು ಔನ್ನತ್ಯ ಗೋಚರವಾಗಿದೆ, ಅರಿವಿಗೆ ಬಂದಿದೆ, ನಮ್ಮ ಎದೆ ವಿಸ್ತಾರವಾಗಿದೆ, ನಮ್ಮ ಆತ್ಮಕ್ಕೆ ಪ್ರಸನ್ನತೆ ಮೂಡಿದೆ. ಯಾವ ವಸಿಷ್ಠ ವಿಶ್ವಾಮಿತ್ರ ಗುರುಗಳು ನಮಗೆ ಕಲಿಕೆಯ ಅಕ್ಷರ ವಿದ್ಯೆಯನ್ನು ನೀಡಿದರೋ ಅದಕ್ಕೆ ಕಿರೀಟಪ್ರಾಯವಾದ ರೀತಿಯೊಳಗೆ ಈ ಅರಣ್ಯಾನುಭವದ ಋಷ್ಯಾಶ್ರಮಗಳ ಸಂಘದ ಅನುಭವ ನಮಗೆ ದೊರಕೊಂಡಿದೆ. ಹೇ ಆರ್ಯ, ನಿನ್ನ ಮತ್ತು ಅತ್ತಿಗೆಯ ಸೇವೆಯನ್ನು ಮಾಡುತ್ತಾ ನನ್ನ ಆತ್ಮಕ್ಕೆ ಒಂದು ಅಮೃತ ಸಮಾನವಾದ ಕೃಪೆ ದೊರಕೊಂಡಿದೆ. ಈ ಮಾತುಗಳಿದೆಯಲ್ಲ, ಶ್ರೀರಾಮಚಂದ್ರನು ಕೊಟ್ಟ ಸತ್ಸಂಗಮೇ ಮಂಗಳಂ ತಪಂ ಎನ್ನುವ ಮಾತಿಗೆ ಧೃತಿಪೂರ್ಣವಾದ ರೀತಿಯೊಳಗೆ ಕೊಟ್ಟ ಒಂದು ಧೀ ಉತ್ತರ, ಆದರೆ ವಿನಯಪೂರ್ವಕವಾಗಿ ಕೊಟ್ಟಂಥ ಒಂದು ಮರುನುಡಿ ಇದಾಗಿದೆ. ಆರ್ಯವಸತಿಗಳ್ ಅನೇಕಮಂ ಕಂಡೆವಾದೊಡಂ
ಕಂಡೆವಿಲ್ಲ ಆಂ ಅಗಸ್ತ್ಯ ಋಷ್ಯಾಶ್ರಮವನಿನ್ನು ಬಡಗಣಿಂ ತೆಂಕಣ್ಗೆ ಮೊತ್ತ ಮೊದಲೈ ತಂದ ಮುನಿಯಾರ್ಯನಾಥನ್ ಅಗಸ್ತ್ಯ ಋಷಿಗಿ ಅತಿ ದಕ್ಷಿಣದೊಳಿಗುದಂತೆ ದಿವ್ಯಾಶ್ರಮಂ ನಾಳೆ ಪರಮಡುವಂ ಇಲ್ಲಿಂದೆ ತೆಂಕಣಕೆ ಸೌಮಿತ್ರೀ ತೆರಳ್ದರಲ್ಲಿಂದೆ ಮರುಪಗಲ್ ದಾರಿಯೊಳ್ ಅಗಸ್ತ್ಯನ ಸಹೋದರನ ಕಣ್ಗೊಳಿಪ ದಿವ್ಯಾಶ್ರಮಂ ಬೊಕ್ಕೋ ಮುಂದಣ ಮಾರ್ಗಮಂ ತಿಳಿದು ಪಯಣಗೈದರ್ ದಕ್ಷಿಣಾರಣ್ಯ ನಿಬಿಡಿತೆಗೆ ನುಗ್ಗಿ ಬರೆವರೆ ನಿಬಿಡಮಾದುದು ಅಡವಿ ಅದ್ರಿ ಕಡಿದಾದುದು ಎತ್ತರಂ ನಿಡಿದಾದುದು ಆಳಮುಂ ತಾನಾಯ್ತಲ ಅದ್ಭುತಂ ಪಯಣಗೈದರ್ ದಕ್ಷಿಣಾರಣ್ಯ ನಿಬಿಡತೆಗೆ ನುರ್ಗಿ ಬರೆವರೆ ನಿಬಿಡವಾದುದು ಅಡವಿ ಅದ್ರಿ ಕಡಿದಾದುದೆತ್ತರಂ ನಿಡಿದಾದುದಾಳಂ ತಾನಾಯ್ತಲ ಅದ್ಭುತಂ ತರಂಗಿಣಿಯ ಮೊರೆ ಗುಹ್ಯಮಾದುದು ಭೀತಿಯು ಹಕ್ಕಿಗಳ ಕೊರಳ ಸರದಿಂಪು ಹದುಗಿದುದು ಹೆದರೀ ಬನವುಗಳು ಕಂಪನಡಗಿಸುತ ಅವಿತುಕೊಂಡು ಎಲೆಯಾಶ್ರಯಕ್ಕೆ ತಮ್ಮ ಸರ್ವಸ್ವಮಂ ತ್ಯಜಿಸಿ ಓಡಾಡಿತೈ ಕರ್ನಳಲಮಯ್ಯ ನಿಶ್ಯಬ್ದತೆಯ ಸುಯುಸಿರ ಭೀತಿಭೂತಂ ಸೇರ್ದರು ಆ ಭೀಳ ಘೋರದ ಕಾಂತಾರದಂತಮಂ ತಮ್ಮನ ಮಾತನ್ನು ಕೇಳಿದಂಥ ಶ್ರೀರಾಮ ತನ್ನ ಮುಂದಿನ ಯೋಜನೆಯನ್ನು ಕುರಿತು ಹೇಳ್ತಾನೆ. ತಮ್ಮ, ನಾವೀಗಾಗಲೇ ಆರ್ಯ ಮುನಿಗಳ ಹಲವು ತಾಣಗಳನ್ನು ನಾವು ನೋಡಿದ್ದೇವೆ. ಇನ್ನೂ ನಾವು ನೋಡಬೇಕಾಗಿರುವಂಥದ್ದು ಅಗಸ್ತ್ಯ ಋಷಿಯ ಆಶ್ರಮ. ನಾವಿನ್ನೂ ಕಂಡಿಲ್ಲ ಅವರನ್ನು. ಬಡಗಣ್ಣಿಂದ ತೆಂಕಣಿಗೆ ಮೊತ್ತ ಮೊದಲು ಐತಂದ ಮುನಿಯವರು, ಅವರ ಆಶ್ರಮ ದಕ್ಷಿಣದೊಳಗೆ ಇದೆಯಂತೆ ದಿವ್ಯಾಶ್ರಮ ಎಂಬುದಾಗಿ ಹೇಳ್ತಾ ಮನೆಗೆ ಮರಳಿ ಬರ್ತಾರೆ, ತಪೋವನಕ್ಕೆ ಬರ್ತಾರೆ. ಮಾರನೆಯ ದಿನವೇ ಅಲ್ಲಿಂದ ಹೊರಡ್ತಾರೆ ಅಗಸ್ತ್ಯನ ಆ ಆಶ್ರಮವನ್ನು ಸೇರುವುದಕ್ಕೆ. ಅವರು ಹೊರಟ ದಾರಿಯೊಳಗೆ ಇದ್ದ ಆ ಕಾಡು ಎಷ್ಟು ದಟ್ಟವಾದದ್ದು, ಇದುವರೆಗೆ ಅವರು ಕಂಡುಕೊಂಡು ಬಂದ ಕಾಡಿಗಿಂತ ಹೇಗೆ ಭಿನ್ನವಾದದ್ದು, ಅದರ ವರ್ಣನೆ ಬರ್ತಾ ಇದೆ. ಗಮನಿಸಬೇಕು, ಇಡೀ ರಾಮಾಯಣ ದರ್ಶನದೊಳಗೆ ಬರ್ತಕ್ಕಂಥ ಕಾಡಿನ ಯಾವ ವರ್ಣನೆಯೂ ಕೂಡ ಪುನರುಕ್ತಿಯಲ್ಲ. ಪ್ರತಿಯೊಂದು ವರ್ಣನೆಯೂ ಕೂಡ ಒಂದೊಂದು ನೆಲದ ವಿಶಿಷ್ಟತೆಯನ್ನು, ವಿಭಿನ್ನತೆಯನ್ನು, ಅನನ್ಯತೆಯನ್ನು ಕಾಣಿಸುವ ವರ್ಣನೆಯೇ ಆಗಿದೆ. ಕುವೆಂಪು ಅವರ ಅದ್ಭುತ ಅರಣ್ಯಾನುಭವ ಇದರೊಳಗೆ ಸೂರ್ಯ ಹೋಗಿದೆ. ಅದಕ್ಕೇನೆ ಕುವೆಂಪು ಅವರು ರಾಮಾಯಣವನ್ನು ಆರಿಸಿಕೊಂಡದ್ರ ಹಿಂದಿನ ಉದ್ದೇಶ ಅರಣ್ಯಾನುಭವದೊಳಗೆ ಗಿರಿವನ ಪ್ರೇಮಿ ರಾಮ
ಆ ಗಿರಿವನ ಪ್ರೇಮಿ ರಾಮನ ಮುಖೇಣವಾಗಿ ತಮ್ಮ ಅನುಭವಗಳನ್ನು ಇಲ್ಲಿ ಬದುಕಾಗಿ ಕಟ್ಟಿಕೊಡಬೇಕು. ವರ್ಣನೆ ವರ್ಣನೆಯಾದರೆ ಕೇವಲ ಅದು ಪ್ರತ್ಯೇಕವಾಗಿ ಉಳಿಯುವುದಾಗುತ್ತೆ, ಅದು ಬದುಕಾಗುವುದು ಯಾವಾಗ? ಅಲ್ಲಿ ಚರಿಸುವ ಮನಸ್ಸುಗಳ ಪಾತಳಿಯೊಳಗೆ ಹೊಕ್ಕಾಗ, ಅಲ್ಲಿ ಜೀವಿಸುತ್ತಿರುವ ಜಂಗಮ ಜಗತ್ತು ಏನಿದೆ, ಜೀವ ಜಗತ್ತು ಏನಿದೆ, ಆ ಜೀವ ಜಗತ್ತಿನೊಳಗೆ ಅದು ಉಲಿದಾಗ, ಅದು ಉಸಿರಿದಾಗ, ಅದೆಲ್ಲವನ್ನು ಕೂಡ ಇಡೀ ಈ ರಾಮಾಯಣದೊಳಗೆ ಕವಿ ಕಾಣಿಸ್ತಾ ಹೋಗ್ತಾರೆ. ಈಗ ಅವರು ಅಗಸ್ತ್ಯಾಶ್ರಮಕ್ಕೆ ಹೋಗುವ ಸಂದರ್ಭದೊಳಗೆ ಕಂಡ ಕಾಡು ಹೇಗಿತ್ತು ಅಂತಂತಂದರೆ, ಕಡಿದಾದುದು ಎತ್ತರಂ ನಿಡಿದಾದುದು ಆಳಂ, ತಾನಾಯ್ತಲ ಅದ್ಭುತಂ, ತರಂಗಿಣಿಯ ಮೊರೆ ಗುಹ್ಯಮಾದುದು ಭೀತಿಯಂ. ಹೀಗೆ ಅಲ್ಲಿ ಬೆಟ್ಟದ ಎತ್ತರ ಎಷ್ಟು ಕಡಿದಾಗಿತ್ತು, ಆಳ ಪಾತಾಳದ ಕಣಿವೆಯ ಆ ಆಳ ಎಷ್ಟು ಪ್ರಪಾತದಿಂದ ಕೂಡಿರ್ತಕ್ಕಂಥದ್ದಾಗಿತ್ತು, ಅಲ್ಲಿ ಹರಿಯುವ ನದಿಗಳು ಹೇಗೆ ಮೊರ್ಮೊರೆದು ಕೆಲವು ಕಡೆ ಕಾಣದಂತೆ ಗುಹ್ಯವಾಗಿ ಹೋಗ್ತಾ ಇದ್ವು, ಅಲ್ಲಿ ಹೂವುಗಳ ಕಂಪು ಹಕ್ಕಿಗಳ ಸ್ವರ ಕೂಡ ಕೇಳಿಸ್ತಾ ಇರಲಿಲ್ವಂತೆ, ಇಷ್ಟರ ಮಟ್ಟಿಗೆ ಕರ್ನೆಳಲ ಮೈಯ ನಿಶಬ್ದತೆಯ ಸುಯ್ಯುಸಿರ ಭೀತಿಭೂತಂ. ಇಂಥ ಒಂದು ಅನುಭವಕ್ಕೆ ಭಾಜನರಾಗ್ತಾರೆ ಆ ಅರಣ್ಯವನ್ನು ಪ್ರವೇಶಿಸಿದಾಗ ಆ ದಂಪತಿಗಳು ಮತ್ತು ಲಕ್ಷ್ಮಣ. ರಮ್ಯಮಾಯಿತು ಮುಂದೆ ಆಶ್ರಮವಗಸ್ತ್ಯನ ಅಗಸ್ತ್ಯನ ಆಶ್ರಮವು ರಮ್ಯವಾಯಿತು. ಬಾಳೆದೊಂಟಗಳಿಂದೆ ತೆಂಗುದೋಂಟಗಳಿಂದೆ ಮೇನ್ ಅಡಕೆಯೇಲಕ್ಕೆ ಕಬ್ಬುದೋಂಟಗಳಿಂದೇ ಹಬ್ಬಿದ ನೋಟಮಂ ಕಂಡು ಉಬ್ಬಿದುದು ಮನಂ ರಾಮಂಗೆ ಲಕ್ಷ್ಮಣಗೆ ಮತ್ತೆ ಮೈಥಿಲಿಗೆ ಆರಣ ಪುರುಷನಾತನಂ ಕಂಡೊಡನೆ ಗುರುತಿಸಿದನು ಅತಿಥಿಯನಗಸ್ತ್ಯ ಮುನಿ ದೇವ ಸೀತಾನಾಥನಂ ಮಣಿದ ಮೂವರಂ ಪರಸಿದನ್ ಸತ್ಕರಿಸಿದನ್ ಧನ್ಯಮಾಯ್ತೆಂದು ತನ್ನ ಆಶ್ರಮಂ ಮಣಿದ ಮೂವರಂ ಪರಸಿದನ್ ಸತ್ಕರಿಸಿದನ್. ಹೀಗೆ ಆ ಮೂವರು ಕೂಡ ಕಾಂತಾರವನ್ನು ಕೊಕ್ಕು ಮುಂದೆ ಬಂದರೆ ಅಲ್ಲಿ ಅಗಸ್ತ್ಯಾಶ್ರಮವಿತ್ತಂತೆ. ಕಾಡಿನೊಳಗೆ ಒಂದು ಆಶ್ರಮ ಅಂತಂದರೆ ಪ್ರಕೃತಿಯ ನಡುವೆ ಒಂದು ಸಂಸ್ಕೃತಿ. ಅದು ಆ ಸಂಸ್ಕೃತಿ ಹೇಗಿತ್ತು, ಒಂದು ಕೃಷಿ ಸಂಸ್ಕೃತಿಯ ರೀತಿಯೊಳಗೆ ನಮಗೆಲ್ಲ ಭಾಸವಾಗ್ತಾ ಇದೆ. ಬಾಳೆ ತೋಂಟಗಳಿಂದ ತೆಂಗುದೋಂಟಗಳಿಂದ ಅಡಕೆ ಏಲಕ್ಕಿ ಕಬ್ಬು ಇವುಗಳಿಂದ ಹಬ್ಬಿದ ಆ ನೋಟ ಈ ರಾಮ ಲಕ್ಷ್ಮಣ ಸೀತೆಗೆ ಕಾಣಿಸುತ್ತೆ. ಆ ಮೂವರು ಕೂಡ ಆ ಋಷಿಗೆ ನಮಸ್ಕರಿಸ್ತಾರೆ, ಸತ್ಕರಿಸ್ತಾನೆ ಆ ಋಷಿ. ಅಷ್ಟೇ ಅಲ್ಲ, ಸತ್ಕರಿಸ್ತಾ ಹೇಳ್ತಾನೆ, ನಿಮ್ಮ ಆಗಮನದಿಂದ ನನ್ನ ಆಶ್ರಮ ಧನ್ಯವಾಯಿತು. ಆ ಋಷಿ ಆಶ್ರಮದೊಳಗೆ ಕೆಲ ದಿವಸಗಳಿದ್ದು ಅಲ್ಲಿಂದ ಮುಂದೆ ತೆಂಕಣ ನಾಡಿನ ಸೊಬಗನ್ನು ಸವಿಯುವುದಕ್ಕೆ ಹೋಗಬೇಕಾಗಿದೆ. ಅವರು ಋಷಿಯನ್ನು ಬೇಡ್ತಾರೆ, ಮುಂದೆ ಹೋಗುವುದಕ್ಕೆ ಅವನ ಅನುಮತಿಯನ್ನು ಬೇಡ್ತಾರೆ.
ಕೆಲಕಾಲಮಲ್ಲಿ ಗುರುವರನ ಸನ್ನಿಧಿಯೊಳಿರ್ತು ತೆಂಕಣನಾಡ ಸೊಬಗಂ ಸವಿದು ಅರಿತು ಅಲ್ಲಿಂದೆ ಮುಂದೆ ತೆರಳಲ್ ಕೆಳಸಿ ಬೇಡಿದ ನಗಸ್ಯನಂ ಮುಂದಣವಧಿಯ ವನದ ವಾಸಮಂ ಕಳೆಯೇ ನೆಮ್ಮದಿಯ ನಲ್ದಾಣಮೊಂದಂ ಕೃಪೆಯಿಂ ಬೆಸಸಿಮೆಂದು ಬೇಡಿದ ನಗಸ್ಯನಂ ಜಾನಿಸಿದನಂತರಂ ಕಿರುನಗೆಯ ಮೊಗದ ಕಿತ್ತಡಿ ನುಡಿದನ್ ಇಂತೆಂದು ಆ ಅಗಸ್ತ್ಯ ಮುನಿಯನ್ನು ನಾವು ಮುಂದೆ ಹೋಗ್ತೇವೆ ನಮಗನುಮತಿಯನ್ನು ನೀಡಿ ಎಂಬುದಾಗಿ ಕೇಳಿಕೊಂಡಾಗ ಕೃಪಾದೃಷ್ಟಿಯಿಂದ ಅವರನ್ನು ನೋಡ್ತಾನೆ ಮನಸ್ಸಿನಲ್ಲಿ ಹಾಗೇನೇ ಧ್ಯಾನಿಸ್ತಾನೆ ಮುಂದೆ ಒದಗಲಿರ್ತಕ್ಕಂಥ ಗತಿ ಅವನಿಗೆ ಕಂಡಿತು ಏನೋ ಕಿರು ನಗೆ ಅವನ ಮುಖದಲ್ಲಿ ಮೂಡುತ್ತೆ ಆಗ ಆ ಕಿತ್ತಡಿ ಆ ಋಷಿ ಹೇಳ್ತಾನೆ ದಂಡಕಾರಣ್ಯದ ಈ ಕಂಟಕದ ಬೀಡಿನೊಳ್ ನೆಮ್ಮದಿಯ ಮಾತೇಕೆ ಪೇಳ್ ಕ್ಷತ್ರಿಯದ ನುರ್ಧರಗೆ ನಿನಗೆ ದಂಡಕಾರಣ್ಯದಿ ಕಂಟಕದ ಬೀಡಿನೊಳ್ ನೆಮ್ಮದಿಯ ಮಾತೇಕೆ ಬಗೆಗಡ್ಡಮಾಗಿರ್ಪೊಂದು ತಾಣಮಿದೆ ನ ಅತಿ ದೂರಂ ಶ್ಲಾಘನೀಯಂ ಆ ಪಂಚವಟಿ ಬಹುಮೃಗಮನೋಹರಂ ಬಹುಪಕ್ಷಿ ಮಂಜುಳಂ ನಿತ್ಯ ಪುಷ್ಪಿತವನ ಸುಶೋಭಿತ ತಟಾನ್ವಿತ ಸಲಿಲ ಗದ್ಗದ ನಿನದೆ ಆ ಪುಣ್ಯ ಗೋದಾವರಿಯ ಸಂಗದಿಂದ ಅತಿಮಂಗಳಂ ನಿತ್ಯ ಪುಷ್ಪಿತ ವನ ಸುಶೋಭಿತ ತಟಾನ್ವಿತ ಸಲಿಲ ಗದ್ಗದ ನಿನದೆ ಆ ಪುಣ್ಯ ಗೋದಾವರಿಯ ಸಂಗದಿಂದ ಅತಿಮಂಗಳಂ ರಾಜಯೋಗ್ಯಮುಂ ಮತ್ ಋಷಿಯೋಗ್ಯಮುಂ ಸ್ಥಳಮದು ಮಹತ್ ಕಥಾ ಕಾರಣಂ ತಾನಪ್ಪುದದು ದಿಟಂ ನಿಮ್ಮಿಂದೇ ರಘುನಂದನ ದ್ವಿಯೋಜನ ದೂರಮೀಯಡೆಗೆ ನಿಕಟಮಾಗಿದೆ ಪಂಚವಟಿ ಕಾಣುವುದದೋ ಅಲ್ಲಿ ಓ ಆ ಮಧೂಕವನಂ ಅದನುತ್ತರಿಸೆ ಮುಂದೆ ಗೋಚರಿಪುದೊಂದು ನೆಗ್ರೋಧ ಭೂರುಹಂ ಅದಂ ಮೀರಿ ನಡೆಯುತ್ತೊಂದು ತೆಮರನ್ ಏರಲ್ ಕೊಡಂ ತೋರಿದಪುದು ಒಂದೆತ್ತರದ ಕಾಡಿಡಿದ ಮಲೆಯ ನೆತ್ತಿ ಆಗಿರಿ ಚರಣ ತಲಮೇ ತಾಂ ಪಂಚವಟಿ ಯಾರನ್ನಾದರೂ ಗೊತ್ತಿಲ್ಲದ ಜಾಗಕ್ಕೆ ದಾರಿ ಕೇಳಿದರೆ ಆ ಜಾಗಕ್ಕೆ ಹೇಗೆ ಹೋಗಬೇಕು ಎನ್ನುವಾಗ ದಾರಿ ಹೇಳುವವರು ಎಷ್ಟು ಸವಿವರವಾಗಿ ಹೇಳಬಹುದೋ ಹಾಗೆ ಇಲ್ಲಿ ಅಗಸ್ತ್ಯ ಋಷಿ ಶ್ರೀರಾಮಚಂದ್ರನಿಗೆ ಪಂಚವಟಿಯ ದಾರಿಯನ್ನು ಪರಿಚಯಿಸ್ತಾ ಇದ್ದಾರೆ. ಗಮನಿಸಬೇಕು, ಶ್ರೀರಾಮಚಂದ್ರ ಕೇಳಿದ್ದು ನಮಗೆ ಕಾಡಿನೊಳಗೆ ವಾಸಯೋಗ್ಯವಾದ ನೆಮ್ಮದಿಯ ನಿಲ್ದಾಣವೊಂದನ್ನು ಹೇಳಿ ಎಂಬುದಾಗಿ. ಆದರೆ ನೆಮ್ಮದಿಯ ನಿಲ್ದಾಣ ಅಂದಾಗ ಆ ಮುನಿಗೆ ಒಂದು ರೀತಿಯಲ್ಲಿ ಕಿರುನಗೆ ಮೂಡಿದ್ದಕ್ಕೆ ಕಾರಣ
ಮುಂದೆ ಅಲ್ಲಿ ಒಂದು ಯೋಗ ಘಟಿಸಲಿದೆ. ಮಹತ್ ಕಥಾ ಕಾರಣಂ ತಾನಪ್ಪುದದು ದಿಟಂ, ನಿಮ್ಮಿಂದೆ ಅದು ಋಷಿಗೆ ಭಾಸವಾಗಿದೆ. ಆದ್ದರಿಂದಲೇ ಅವನು ಕಿರುನಗೆಯನ್ನು ತಾಳಿತು ಕೇಳ್ತಾನೆ. ಆ ದಂಡಕಾರಣ್ಯದ ಕಂಟಕದ ಬೀಡಿನೊಳಗೆ ನೆಮ್ಮದಿಯ ಮಾತೇಕೆ, ನೀನು ಕ್ಷತ್ರಿಯ ಧನುರ್ಧರ, ಆದ್ದರಿಂದ ನೀನು ಮುಂದೆ ಚರಿಸು ಅಂತ ಹೇಳ್ತಾ ಆ ವರ್ಣನೆ ಕೊಡ್ತಾರೆ. ಪಂಚವಟಿಯ ವರ್ಣನೆ, ಹೋಗಬೇಕಾಗಿರ್ತಕ್ಕಂಥ ವರ್ಣನೆ ಅದು. ಬಹುಮೃಗಗಳಿಂದ ಮನೋಹರವಾದದ್ದು, ಬಹುಪಕ್ಷಿಗಳ ಮಂಜುಳರವದಿಂದ ಕೂಡಿದ್ದು, ನಿತ್ಯ ಪುಷ್ಪಿತವಾದ ವನಸುಶೋಭಿತವಾದ ನದಿ ಅಲ್ಲಿ ಹರಿತಾ ಇದೆ. ಯಾವುದದು? ಅಲ್ಲಿ ಒಂದು ಶಬ್ದ ಬಳಸ್ತಾರೆ, ಗಮನಿಸಬೇಕಾದ್ದು. ವನಸುಶೋಭಿತ ತಟಾನ್ವಿತ ಸಲಿಲ ಗದ್ಗದ ನಿನದೆ ಆ ಪುಣ್ಯ ಗೋದಾವರಿ. ಸಲಿಲ ಗದ್ಗದ ನೀನದೆ, ಈ ಗದ್ಗದ ಎನ್ನುವ ಶಬ್ದವನ್ನ ಕವಿ ಯಾಕೆ ಬಳಸಿದ್ರು? ಯಾವತ್ತೂ ಕೂಡ ಗದ್ಗದ, ಗದ್ಗದಿತ ಆ ಶಬ್ದ ಬರೋದು ದುಃಖಿತವಾದಾಗ, ಅತಿ ಸಂತೋಷಿತವಾದಾಗ ಭಾವಕ್ಕೆ ಬರುವಂಥ ಒಂದು ಸ್ಥಿತಿಯ ದೇಹಸ್ಥಿತಿ. ಆ ಗದ್ಗದಿತವಾದಾಗ ಬರ್ತಕ್ಕಂಥದ್ದು ಅವ್ಯಯಗಳೇ ಆ ತರಹದೊಳಗೆ. ಯಾಕೆ? ಬಹುಪಾಲು ಅದೇ ತೀರದೊಳಗೆ ಮುಂದೊದಗಲಿರ್ತಕ್ಕಂಥ ದುಃಖದ ಸನ್ನಿವೇಶಗಳನ್ನು ಧ್ವನಿಸುವ ರೀತಿಯೊಳಗೆ ಇಂಥ ಶಬ್ದಗಳನ್ನು ಬಳಸಬಹುದು ಕವಿ. ಆದ್ರಿಂದಲೇನೇ ಯಾವ ಪದವನ್ನು ಬಳಸಬೇಕಾದಾಗಲೂ ಕೂಡ ಪ್ರಜ್ಞಾಪೂರ್ವಕವಾದ ಒಂದು ನಿಯತ ಕಾರ್ಯ ಕಾರಣ ದೃಷ್ಟಿ ರಚನೆಯ ಒಳಗೆ ಇರುತ್ತೆ. ಕುವೆಂಪು ಅದನ್ನು ಎಲ್ಲೂ ಕೂಡ ತಪ್ಪಿಲ್ಲ. ಅದಕ್ಕೆ ಇಲ್ಲಿ ಆ ಋಷಿ ಹೇಳ್ತಾ ಇದ್ದಾರೆ, ಋಷಿಯೋಗ್ಯಮುಂ ಸ್ಥಳಮದು ಮಹತ್ ಕಥಾ ಕಾರಣಂ ತಾನಪ್ಪುದದು ನಿಮ್ಮಿಂದೆ, ನೀವು ಹೋಗಿ ಅಂತ ಹೇಳಿ ದಾರಿ ತೋರಿಸ್ತಾರೆ. ನೋಡಿ, ಇಲ್ಲಿಗೆ ಎರಡು ಯೋಜನೆಗಳ ದೂರವಿದೆ. ಅಲ್ಲಿ ಓ ಆ ಮಧುಕವನಂ, ಆ ಶಬ್ದ ಹೇಗಿದೆ? ಅಲ್ಲಿ ಓ ಆ ಮಧುಕವನಂ, ಕೈ ನೀಡಿ ಇಲ್ಲಿ ಈ ಕಡೆ ಹೀಗೆ ಎನ್ನುವ ರೀತಿಯೊಳಗೆ ಇಲ್ಲಿ ಶಬ್ದಗಳ ಪ್ರಯೋಗವಿದೆ. ಅದನ್ನು ಉತ್ತರಿಸಿ ಮುಂದೆ ಹೋಗಿ. ಅಲ್ಲಿ ಒಂದು ನೆಗ್ರೋದ ಭೂರುಹ ಕಾಣಿಸುತ್ತೆ, ಅದನ್ನು ಮೀರಿ ಮುಂದೆ ಹೋಗಿ. ಅಲ್ಲಿ ಒಂದು ತಿಟ್ಟು ಟೆಮರು ಅದು ತೋರುತ್ತೆ. ಅದನ್ನು ದಾಟಿದ ಮೇಲೆ ಕಾಡಿನಿಂದ ಕೂಡಿದಂಥ ಒಂದು ಮಲೆ ಬೆಟ್ಟ, ಅದರ ನೆತ್ತಿ ಹತ್ತಿ ಅದನ್ನು ದಾಟಿ ಆ ಗಿರಿಚರಣ ತಲಮೆ ತಾಂ ಪಂಚವಟಿ. ಹೀಗೆ ಇಡೀ ಪಂಚವಟಿಯ ಆ ಒಂದು ವರ್ಣನೆಯನ್ನು ಅದ್ಭುತವಾಗಿ ಕಣ್ಣಿಗೆ ಕಟ್ಟುವ ರೀತಿಯೊಳಗೆ ಮಾಡಿಕೊಡ್ತಾ ಇದ್ದಾರೆ ಕುವೆಂಪು. ಶರಥಿ ಶರಧಿಯಾಗಲಿ ನಿನ್ನ ಸಾಹಸಂ ಸಾರ್ಥಕಂ ಗೈ ನನ್ನ ಕೊಟ್ಟ ಧನುರ್ಬಾಣಮಂ ದಿವ್ಯ ತೂಣೀರಮಂ. ದಾಶರಥಿ ಶರಧಿಯಾಗಲಿ ನಿನ್ನ ಸಾಹಸಂ ಸಾರ್ಥಕಂ ಗೈ ನನ್ನ ಕೊಟ್ಟ ಧನುರ್ಬಾಣಮಂ ದಿವ್ಯ ತೂಣೀರಮಂ ಸಾರ್ಥಕಂ ಗೈ ನೆರವಾಗು ಸೌಮಿತ್ರಿ ನಿನ್ನಣ್ಣ ದೇವಂಗೆ ಮಗಳೇ ಸೀತಾದೇವಿ ನಿನ್ನಳಲ ಲೆಕ್ಕಿಸದೆ ಪತಿಹಿತಂಕರಿಯಾಗು ಲೋಕಶಂಕರಿಯಾಗು ಮೇಣ್ ಯಮಭಯಂಕರಿಯಾಗು ಸೀತಾದೇವಿ ಮಗಳೇ ನಿನ್ನಳಲ ಲೆಕ್ಕಿಸದೆ ಪತಿಹಿತಂಕರಿಯಾಗು
ಲೋಕಶಂಕರಿಯಾಗು ಮೇನ್ ಯಮ ಭಯಂಕರಿಯಾಗು ಲೋಕಮೂರಕ್ಕೆ ಶೋಕವಾಗಿಗ ನಿಶಾಚರರ ನಿಷ್ಠುರ ನೀಚ ಕುಲಕ್ಕೆ ಯಮ ಭಯಂಕರಿಯಾಗು ಪಂಚವಟಿಯ ದಾರಿಯನ್ನು ತೋರಿಸಿದಂಥ ಅಗಸ್ತ್ಯ ಮಹಾಮುನಿ ಮೂರು ಜನಕ್ಕೂ ಕೂಡ ಮೂರು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಒಬ್ಬೊಬ್ಬರಿಗೆ ಹೇಳುವ ಮಾತುಗಳು ಕೂಡ ಮುಂದಿನ ಅವರ ನಡವಳಿಕೆಯ ದಿಕ್ಸೂಚಿಗಳಂತೆ. ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದಾನೆ ಋಷಿ, ಶರಧಿಯಾಗಲಿ ನಿನ್ನ ಸಾಹಸಂ ಕೆಂತಂದರೆ ರಾಮಾಯಣದೊಳಗೆ ಮುಂದೆ ನಡೆಯಲಿರ್ತಕ್ಕಂಥ ರಾಮನ ರಾವಣರ ಯುದ್ಧ ಇದೆಯಲ್ಲ, ಅದು ಸಾಧಾರಣವಾದದ್ದಲ್ಲ. ಈ ಅಖಂಡ ಭರತಖಂಡದೊಳಗೆ ಹುಟ್ಟಿದಂಥ ಮಹಾಕಾವ್ಯವೇ ಈ ಮಹಾಯುದ್ಧ ಕಥನವನ್ನು ಒಳಗೊಂಡಿರುವುದಿದು ರಾಮಾಯಣ. ಅಂಥ ಒಂದು ಘಟನೆ ಈ ನೆಲದ ಸಂಕಥನ, ಅದನ್ನು ಈ ತನ್ನ ದಾರ್ಶನಿಕ ದೃಷ್ಟಿಯೊಳಗೆ ಈ ಅಗಸ್ತ್ಯ ಋಷಿ ಕಂಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಶರಧಿಯಾಗಲಿ ನಿನ್ನ ಸಾಹಸಂ. ಶರಧಿ ಸಮುದ್ರ ಸದೃಶವಾದ ವಿಸ್ತಾರ, ತು ಸಮುದ್ರ ಸದೃಶವಾದ ಆಳ ಗಂಭೀರ, ಇದನ್ನು ಒಳಗೊಂಡಂಥದ್ದಾಗಲಿ ನಿನ್ನ ಕ್ಷತ್ರ ತೇಜಸ್ಸು. ನಾನು ಕೊಟ್ಟಂಥ ಈ ಧನುರ್ಬಾಣಗಳು, ಈ ದಿವ್ಯವಾದ ತೂಣೀರ, ಇವು ನಿನಗೆ ಸಾರ್ಥಕವಾಗಲಿ, ಅನುಕೂಲವರ್ತಿಯಾಗಲಿ. ಅಷ್ಟು ಹೇಳಿ ಲಕ್ಷ್ಮಣನ ಕಡೆಗೆ ತಿರುಗಿ ಹೇಳ್ತಾನೆ, ಲಕ್ಷ್ಮಣ ಸೌಮಿತ್ರಿ ನೀನು ನಿನ್ನಣ್ಣದೇವಂಗೆ ನೆರವಾಗು. ಅಚ್ಚಿಗೆ ಮಾತೇ ಹೇಳೋದಿಲ್ಲ, ನಿನ್ನಣ್ಣನಿಗೆ ನೀನು ನೆರವಾಗು. ಬಹಳ ಮಹತ್ತರವಾದ ಮಾತು ಮುಂದೆ ಹೇಳಲಿರ್ತಕ್ಕಂಥದ್ದು ಸೀತಾದೇವಿಗೆ. ಮಗಳೇ, ಈ ಮಾತು ಕೇಳ್ತಿದ್ದ ಹಾಗೇನೇ ನನಗೆ ಶಾಕುಂತಲ ನಾಟಕದಲ್ಲಿ ಬರ್ತಕ್ಕಂಥ ಶಕುಂತಲೆಯ ಸಾಕು ತಂದೆ ಕಣ್ವ ಮಹರ್ಷಿ ಶಕುಂತಲೆಯನ್ನು ತವ್ರ ಮನೆಗೆ ಕಳಿಸಬೇಕಾದಾಗ ಆಡುವ ಮಾತುಗಳು ನೆನಪಾಗ್ತಾ ಇತ್ತು. ನಾಲ್ಕೇ ನಾಲ್ಕು ಮಾತು ಆಡುವಂಥದ್ದಲ್ಲಿ ಇಡೀ ಆ ನಾಟಕದೊಳಗೆ ಕಣ್ವ ಋಷಿಯ ಆ ನಾಲ್ಕು ಮಾತುಗಳಿಗೆ ಜಗದ್ವಂದ್ಯ ಮಾನ್ಯತೆ ಇದೆ. ಮಗಳನ್ನು ಹೆತ್ತ ಪಿತನಲ್ಲದಿದ್ದರೂ ಕೂಡ ಜಗತ್ತಿನ ಎಲ್ಲ ಪಿತರ ಭಾವಗಳನ್ನು, ಎಲ್ಲ ಮಾತೆಯರ ಭಾವಗಳನ್ನು ಜೀರ್ಣಿಸಿಕೊಂಡ ಅನುಭಾವಿಕ ದೃಷ್ಟಿಯೊಳಗೆ ಕಣ್ವ ಮಹರ್ಷಿ ತನ್ನ ಸಾಕು ಮಗಳು ಶಕುಂತಲೆಗೆ ಹೇಳಿಕಳಿಸ್ತಕ್ಕಂಥ ಮಾತುಗಳು ಮುಂದೆ ಅವಳ ಭವಿಷ್ಯವನ್ನು ಅವಳು ನಿರ್ಧರಿಸಿಕೊಂಡಂತೆ ಬದುಕಬೇಕಾಗಿರುವ ದಿಕ್ಸೂಚಿಗಳಂತಿರ್ತಕ್ಕಂಥ ಮಾತು. ಇಲ್ಲಿ ಅಗಸ್ತ್ಯ ಮಹಾಮುನಿ ಸೀತಾಮಾತೆಗೆ ಹೇಳುವ ಒಂದೊಂದು ನುಡಿಯಲ್ಲಿಯೂ ಕೂಡ ಮುಂದೆ ಸೀತಾಮಾತೆಯ ವ್ಯಕ್ತಿತ್ವದ ಘನತೆಯನ್ನು, ಔನ್ನತ್ಯವನ್ನು ಒಂದು ರೀತಿಯಲ್ಲಿ ಸೂಚಿಸುವಂಥವು, ನಿರ್ದೇಶಿಸುವಂಥವುಗಳು, ಅವಳ ನಡೆಗೆ ಒಪ್ಪ ಓರಣವಿಟ್ಟ ರೀತಿಯೊಳಗಿನ ಮಾರುನುಡಿಗಳು. ಹೇಳ್ತಾನೆ, ಸೀತಾದೇವಿ ಮಗಳೇ ನಿನ್ನಳಲ ಲೆಕ್ಕಿಸದೆ ಪತಿಗೆ ಹಿತಂಕರಿಯಾಗು. ನಿನ್ನ ದುಃಖವನ್ನು, ನಿನ್ನ ಸಂಕಟವನ್ನು ನೀನು ಲೆಕ್ಕಕ್ಕೆ ತಂದುಕೊಳ್ಬೇಡ, ಹಾಗೆ ನೀನು ಪತಿಗೆ ಹಿತಂಕರಿಯಾಗು. ಬರೀ ಪತಿಗೆ ಹಿತಂಕರಿಯಾಗುವುದಲ್ಲ, ಲೋಕಶಂಕರಿಯಾಗು. ಇಡೀ ಜಗತ್ತಿಗೆ, ಲೋಕಕ್ಕೆ ನೀನು ಮಂಗಳದಾಯಿನಿಯಾಗಬೇಕು, ಶಂಕರಿಯಾಗಬೇಕು. ಇಷ್ಟು ಹೇಳಿದ್ರೆ ಅದಕ್ಕೆ ಅರ್ಥ ಇರಲಿಲ್ಲ. ಆದರೆ ಅವಳು ಗೈಯಲ್ಲಿರುವ ತಪಸ್ಸು ಇದೆಯಲ್ಲ, ಅಲ್ಲಿ ಏಕಾಂಗಿನಿಯಾಗಿ ಆ ಬಂಧನದೊಳಗೆ ಅವಳು ಗೈಯಲ್ಲಿರುವ ತಪಸ್ಸು ಆಗ ಹೇಗಿರಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ ಋಷಿ. ಮೇನ್ ಯಮಭಯಂಕರಿಯಾಗು, ನೀನು ಯಮಭಯಂಕರಿಯಾಗಬೇಕು. ಈ ಯಮಭಯಂಕರಿಯಾಗು ಎನ್ನುವುದನ್ನು ಹಾಡಬೇಕಾದಾಗ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಯಾರಿಗೆ, ನಿಶಾಚರರ ನಿಷ್ಠುರ ನೀಚ ಕುಲಕ್ಕೆ ಯಮಭಯಂಕರಿಯಾಗು ಅನ್ನೋ ರೀತಿ ಹೇಳಿದ್ದು. ಯಾಕೆ ಅಂತಂದರೆ ರಾವಣನಂಥ ರಾಕ್ಷಸ ವ್ಯಕ್ತಿತ್ವದ ಎದುರಿಗೆ ಅವಳು ಅಂಥ ನಿಷ್ಠುರ ಯಮಭಯಂಕರ ನಿರ್ಧಾರದೊಳಗೆ ನಿಂತಾಗಲೇ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಅವನೂ ಕೂಡ ಇಂಥ ಒಂದು ನಿಷ್ಠುರ ನಿರ್ಧಾರವನ್ನು ಅರಿತೇ ಅವನ ತಪಸ್ಸು ಕೂಡ ಒಂದು ರೀತಿಯಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ಳೋದಾಗತ್ತೆ. ಲೋಕಮೂರಕ್ಕೆ ಶೋಕವಾಗಿ ನಿಶಾಚರರ ಕುಲಕ್ಕೆ ಯಮಭಯಂಕರಿಯಾಗುವಂತೆ ಮಾತು ಹೇಳ್ತಾ ಇರ್ತಕ್ಕ. ಹೀಗೆ ಮೂರು ಜನಕ್ಕೂ ಕೂಡ ಕೊಟ್ಟ ಈ ಮಾತುಗಳ ನಿರ್ದೇಶನ ಮುಂದೆ ಜರುಗಲಿರುವಂಥ ಘಟನೆಗಳ ಸಂದರ್ಭದೊಳಗೆ ಅವರು ಹೇಗೆ ಇರಬೇಕು ಎನ್ನುವುದರ ಒಂದು ಸೂಚನೆಯಾಗಿದೆ, ಒಂದು ಹಾರೈಕೆಯಾಗಿದೆ, ಒಂದು ಆಶೀರ್ವಾದವಾಗಿದೆ ಅಂತ ಅನಿಸುತ್ತೆ. ಪರಸುತಿರೆ
ಕೊರಳ ಸೆರೆ ಬಿಗಿದು ಕದವಾಯಿತು ಮುನಿಗೆ ಪರಸ್ತುತಿರೇ ಕೊರಳ ಸೆರೆ ಬಿಗಿದು ಗದ್ಗದವಾಯಿತು ಮುನಿಗೆ ಕಣ್ಬನಿಯುಕ್ಕಿ ಪರಿದಿರೆ ಜನಕ ಜಾತೆಯನೆ ನೋಡುತ್ತ ಅಳ್ತನ ಸೂರ್ಯವರ್ಚಸ್ವೀ ನಮಿಸುತೆ ಪೂಜ್ಯ ಋಷಿ ಪದಕ್ಕೆ ಬೀಳುಕೊಂಡರು ಮೂವರು ನಮಿಸುತೆ ಪೂಜ್ಯ ಋಷಿ ಪದಕ್ಕೆ ಬೀಳುಕೊಂಡರು ಪಂಚವಟಿಗಾಗಿ ಹೀಗೆ ಆ ಮೂವರಿಗೂ ಕೂಡ ಆಶೀರ್ವಚನವನ್ನು ನೀಡಿದಂಥ ಅಗಸ್ತ್ಯ ಮಹಾಮುನಿಯ ಕಂಠ ಗದ್ಗದವಾಗುತ್ತೆ. ಯಾಕೆ ಅಂತಂದರೆ ಜನಕಜಾತಿಯನ್ನು ನೋಡ್ತಾ ಆ ಋಷಿಯ ಮನಸ್ಸು ಹೆಚ್ಚು ಆರ್ದ್ರವಾಗುತ್ತೆ. ಮುಂದೆ ಒದಗಲಿರುವ ಘಟನೆಯನ್ನು ಭಾವಿಸಿದ ರೀತಿಯೊಳಗೆ ಅವನೊಳಗೆ ಅಳು ಬರುತ್ತೆ. ಆ ಸೂರ್ಯ ವರ್ಚಸ್ವಿ ಋಷಿ ಅಳ್ತಾನಂತೆ, ಕಂಬನಿಯುಕ್ಕಿ ಬರುತ್ತೆ. ಇಲ್ಲಿ ಎರಡು ಕಾರಣಕ್ಕೆ ಈ ತರಹದ ಒಂದು ಭಾವ ಸ್ಥಿತಿ ಅವನಲ್ಲಿ ಉಂಟಾಗಿದೆ, ಅದು ಗಮನಿಸಬೇಕು. ಇಷ್ಟು ದಿನಗಳವರೆಗೆ ಆ ಋಷ್ಯಾಶ್ರಮದಲ್ಲಿ ಇದ್ದಾಗ ಬೆಸೆದಂಥ ಮಗಳ ಭಾವ ಒಂದು ಕಡೆ, ಇವರು ಅತಿಥಿಗಳಾಗಿ ಇಲ್ಲ, ಇವರ ಸಂಬಂಧ ಗುರು ಶಿಷ್ಯ ಸಂಬಂಧವು ಒಂದು ರೀತಿಯೊಳಗೆ ಬಳಗ ಪ್ರಜ್ಞೆಯೊಳಗೆ ಬೆಳೆದ ಈ ಭಾವ ಮನೆಯಿಂದ ಇವರನ್ನು ಕಳುಹಿಸಬೇಕಾದಾಗ ಉಂಟಾಗುವಂಥ ಒಂದು ಅಗಲುವಿಕೆಯ ವಿದಾಯದ ಆ ನೋವು, ಆ ಸಂಕಟ ಒಂದು ಕಡೆಯಲ್ಲಿದ್ದರೆ ಮುಂದೆ ಒದಗಲಿರ್ತಕ್ಕಂಥ ಸೀತೆಯ ಅಪಹರಣದ ಆ ದೃಷ್ಟಿ, ದಾರ್ಶನಿಕ ದೃಷ್ಟಿ ಕಂಡಂತೆ ಇಲ್ಲಾಗ್ತಾ ಇತ್ತು. ಕುವೆಂಪು ಅವರು ಇಡೀ ಇಂಥ ಈ ಪ್ರಸಂಗಗಳನ್ನು ಕಟ್ಟಬೇಕಾದಾಗ ಗಮನಿಸಬೇಕಾಗಿರುವಂಥದ್ದು, ಹೆಚ್ಚು ವೈಚಾರಿಕ ದೃಷ್ಟಿಯನ್ನು ಇಟ್ಟುಕೊಂಡ ಮನಸ್ಸಿನ ಒಳಗೆ ಇಂಥ ಈ ದಾರ್ಶನಿಕ ದೃಷ್ಟಿಗಳು ಯಾವ ರೀತಿ ಅವಲೋಕನಕ್ಕೆ ಒಳಗಾಗ್ತವೆ. ಕುವೆಂಪು ಒಣ ವೈಚಾರಿಕ ದೃಷ್ಟಿಯನ್ನು ಒಳಗೊಂಡವರಲ್ಲ. ಕುವೆಂಪು ಅವರ ವೈಚಾರಿಕ ದೃಷ್ಟಿ ಮನುಷ್ಯನ ಭಾವ ಸಂಬಂಧಗಳ ನೆಲೆಯೊಳಗೆ ಒಂದು ವೈಜ್ಞಾನಿಕ ಸಂವಹನ ಹೇಗೆ ಸಾಧ್ಯ ಎನ್ನುವುದನ್ನು ಅನುಭೂತಿಯೊಳಗೆ ಅನುಭವಿಸಿದಂಥ ದೃಷ್ಟಿ. ಅದಕ್ಕೇನೇ ಅವರ ಪೂರ್ಣ ದೃಷ್ಟಿ ಎನ್ನುವುದಿದೆಯಲ್ಲ, ಆ ಪೂರ್ಣ ದೃಷ್ಟಿ ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತೆ ಮೇರುವರೆದಿರ್ತಕ್ಕಂಥದ್ದು. ಈ ಕಾರಣದಲ್ಲೇನೇ ಈ ಅಗಸ್ತ್ಯ ಋಷಿಗೆ ಈ ತರಹದ ಒಂದು ದಿವ್ಯ ದರ್ಶನದ ದೃಷ್ಟಿ ಬಂದಂತೆ ಅವರ ಭಾವಸ್ಥಿತಿಯನ್ನು ಹೀಗೆ ಕಂಡರಿಸುವುದಕ್ಕೆ ಸಾಧ್ಯವಾಗಿದೆ. ಇದೆಲ್ಲದರ ಹಿಂದೆ ಕುವೆಂಪು ಅವರಿಗೆ ರಾಮಕೃಷ್ಣ ಪರಮಹಂಸರು, ಶಾರದಾಮಾತೆ, ಅವರ ಒಂದು ಬದುಕಿನ ಅನುಭೂತಿ ಅವರಿಗಿದೆ. ಕುವೆಂಪು ಅವರ ದರ್ಶನಕ್ಕೆ ದೊಡ್ಡದಾಗಿ ದಕ್ಕಿರ್ತಕ್ಕಂಥದ್ದು ಅಂಥ ಒಂದು ಬದುಕಿನ ಅನುಭೂತಿ. ಇಲ್ಲಿ ಎಲ್ಲ ಪಾತ್ರಗಳನ್ನು, ಇಂಥ ಸಾತ್ವಿಕ ಪಾತ್ರಗಳನ್ನು ಸೃಷ್ಟಿಸಬೇಕಾದಾಗಲೆಲ್ಲ ಆ ದರ್ಶನ ಕುವೆಂಪು ಅವರೊಳಗೆ ಮೈದೋರುತ್ತೆ. ಅದು ಹೀಗೆ ಈ ಮೂವರಿಗೂ ಆಶೀರ್ವದಿಸಿದ ನಂತರದೊಳಗೆ ಅವರು ಕೂಡ ಆ ಪೂಜ್ಯ ಋಷಿಪದಕ್ಕೆ ನಮಿಸುತ್ತಾ ಹೊರಡ್ತಾರೆ. ಋಷಿ ಬೀಳ್ಕೊಳ್ತಾನೆ. ಇಲ್ಲಿಗೆ ಅತ್ರಿಯಿಂದ ಅಗಸ್ತ್ಯ ಮುನಿಯ ಆಶ್ರಮಕ್ಕೆ ಬರುವವರೆಗಿನ ಘಟನೆಗಳನ್ನು ನಾವು ನೋಡಿದ್ದೇವೆ. ಇಲ್ಲಿ ಗಮನಿಸಬೇಕು, ಅರಣ್ಯಯಾನದೊಳಗೆ ಘಟಿಸುವ ಪ್ರತಿಯೊಂದು ಘಟನೆಗಳು ಕೂಡ ಮನುಷ್ಯ ಸಹಜ ಸಂದರ್ಭದೊಳಗೆ ಘಟಿಸುವ ಮಾನವೀಯವಾದ ನಡೆ ನುಡಿಗಳನ್ನು ಒಳಗೊಂಡ ರೀತಿಯೊಳಗೆ ಬಂದಿವೆ. ರಾಕ್ಷಸನ ಆಕ್ರಮಣವಿರಬಹುದು, ಋಷಿಗಳ ಅನುಬೋಧನೆ ಇರಬಹುದು, ಇವೆಲ್ಲವೂ ಕೂಡ
ಅಲೌಕಿಕ ಅನ್ನಿಸುವ ರೀತಿಯೊಳಗಿನವುಗಳಲ್ಲ, ಮನುಷ್ಯನ ಬದುಕಿನೊಳಗೆ ಸಹಜವಾಗಿ ಬರುವಂಥ ಅವಘಡಗಳು, ಆಸರೆಗಳು, ಅನುಕಂಪಗಳು. ಈ ನೆಲೆಯಲ್ಲಿಯೇ ವಿಸ್ತರಿಸಿಕೊಂಡು ಹೋಗ್ತಾ ಇದೆ ಮಹಾಕಾವ್ಯ. ಆ ದೃಷ್ಟಿಯಿಂದಲೇ ಶ್ರೀರಾಮಚಂದ್ರನನ್ನು ಚಿತ್ರಿಸಬೇಕಾದಾಗ ಈ ಮಹಾಕಾವ್ಯದ ಮಹಾನಾಯಕನಾಗಿರುವ ಶ್ರೀರಾಮಚಂದ್ರ ಅವನು ಒಬ್ಬ ಸಾಧಾರಣವಾದ ಮನುಷ್ಯನಾಗಿಯೂ ಕೂಡ ಹೇಗೆ ವರ್ತಿಸುತ್ತಾನೆ ಎನ್ನುವುದನ್ನು ಈ ಎಲ್ಲ ಪ್ರಸಂಗಗಳ ನೆಲೆಯೊಳಗೆ ತುಂಬ ಸೂಕ್ಷ್ಮವಾಗಿ ಕವಿ ಕಟ್ಟಿಕೊಟ್ಟಿದ್ದಾರೆ. ಮುಂದೆ ಅವರು ಹೊರಡಲಿರ್ತಕ್ಕಂಥ ಜಾಗಕ್ಕೆ ಕವಿ ಪಂಚವಟಿಗೆ ಪಯಣಿಸಲಿರ್ತಕ್ಕಂಥ ಒಂದು ಪ್ರಸಂಗವನ್ನು ಮುಂದೆ ಕಟ್ಟಿಕೊಡ್ತಾರೆ. ಆ ಪಂಚವಟಿಯ ಪರ್ಣಕುಟಿಯೊಳಗೆ ಮುಂದೆ ಏನು ಘಟಿಸುತ್ತೆ ಅನ್ನುವುದರ ಎಲ್ಲ ಮುನ್ಸೂಚನೆಗಳನ್ನು ಕೂಡ ಒಳಗೊಂಡ ರೀತಿಯೊಳಗೆ ಈ ಪ್ರಸಂಗವಿದೆ.